ಹಲೋ ಗಾಯ್ಸ್ ನಾನು ಇವತ್ತೊಂದು ಹೊಸ ಅನಿಮೇಟೆಡ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ರೋಬೋಟ್ಸ್ ಅಂದರೆ ಎಲ್ಲರಿಗೂ ಇಷ್ಟಾನೇ ಅಲ್ವಾ ಅದರಲ್ಲೂ ರೋಬೋಟಿಕ್ ಸ್ಟೋರೀಸ್ನ ಕೇಳೋದಂದರೆ ಇನ್ನೂ ಎಕ್ಸೈಟ್ಮೆಂಟ್ ಇರುತ್ತೆ ಸೊ ರಾನ್ಸ್ ಗೋನ್ ರಾಂಗ್ ಅನ್ನುವಂತಹ ಒಂದು ಜಾಯ್ಫುಲ್ ಹಾಗೆ ಎಕ್ಸೈಟ್ಮೆಂಟ್ ಇರುವಂತಹ ಸ್ಟೋರಿನ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ದ ಸ್ಟೋರಿ ಈ ಕತೆ ಶುರುವಾಗೋದು ಫ್ಯೂಚರ್ ಜಗತ್ತಿನಿಂದ ಇಲ್ಲಿ ಟೆಕ್ ಕಂಪೆನಿಯ ಸಿಇಒ ಮಾರ್ಕ್ ತನ್ನ ಹೊಸ ಇನ್ವೆನ್ಷನ್ ಎಲ್ಲರಿಗೂ ತೋರಿಸುವವನಿದ್ದ ಅಸಲಿಗೆ ಇದು ಒಂದು ರೋಬೋಟ್ ಆಗಿತ್ತು ಇದಕ್ಕೆ ಬಿ ಬೋಟ್ ಅನ್ನುವ ಹೆಸರು ಕೊಟ್ಟಿದ್ದರು ಇದು ಮಕ್ಕಳಿಗಾಗಿ ಡಿಜಿಟಲ್ ಫ್ರೆಂಡ್ ತರಹ ಕೆಲಸ ಮಾಡುತ್ತಿತ್ತು ಬೋಟ್ ಒಳಗೆ ಹಲವಾರು ಇದ್ದವು ಸ್ಪೆಷಲಿ ವರ್ತನೆ ನೋಡಿ ಅವನಿಗೆ ಬೇಕಾದ ಹಾಗೆ ಇದು ಕೆಲಸ ಮಾಡುತ್ತಿತ್ತು ಹಾಗೆ ಅವನಿಗಾಗಿ ಒಬ್ಬ ಫ್ರೆಂಡ್ ನ ಹುಡುಕಲು ಹೆಲ್ಪ್ ಕೂಡ ಮಾಡುತ್ತಿತ್ತು ನೋಡ ನೋಡುತ್ತಿರುವಂತೆ ಈ ಇನ್ವೆನ್ಷನ್ ತುಂಬಾನೇ ಫೇಮಸ್ ಆಗುತ್ತೆ ಸಿಟಿಯ ಪ್ರತಿಯೊಬ್ಬರ ಬಳಿ ಇಂತಹದ್ದೇ ಬಿ ಬೋಟ್ ಇದ್ದವು ಇಲ್ಲಿಯೇ ನಾವು ಒಬ್ಬ ಹುಡುಗನನ್ನು ನೋಡ್ತೇವೆ ಅವನ ಹೆಸರು ಬಾರ್ನಿ ಆಗಿತ್ತು ಬಾರ್ನಿ ವಿಶ್ ಪೂರ್ತಿಯಾಗಿರಲಿಲ್ಲ ಅವನ ಹತ್ತಿರ ಬಿ ಬೋಟ್ ಇರಲಿಲ್ಲ ತನಗೊಂದು ಬಿ ಬೋಟ್ ಬೇಕು ಅನ್ನುವುದು ಅವನ ವಿಶ್ ಆಗಿತ್ತು ಯಾರೂ ಅವನನ್ನು ಇಷ್ಟಪಡುತ್ತಿರಲಿಲ್ಲ ಒಬ್ಬ ಫ್ರೆಂಡ್ಸ್ ಕೂಡ ಅವನಿಗೆ ಇರಲಿಲ್ಲ ಪ್ರತಿ ದಿನ ಅವನು ನೋಡಿದಾಗ ಎಲ್ಲರೂ ತಮ್ಮ ಬಿ ಬೋಟ್ನೊಂದಿಗೆ ಬ್ಯುಸಿಯಾಗಿರುತ್ತಿದ್ದರು ಅವನು ಬಹಳಷ್ಟು ಒಂಟಿತನ ಫೀಲ್ ಮಾಡುತ್ತಿದ್ದ ಇದು ಎಲ್ಲಿಯ ತನಕ ಅಂದ್ರೆ ಅವನ ಸ್ಕೂಲ್ ಟೀಚರ್ಗೂ ಫೀಲ್ ಆಗುತ್ತೆ ಇಲ್ಲಿ ಬಾರ್ನಿ ಒಬ್ಬಂಟಿ ಅಂತ ಹೀಗಾಗಿ ಅವಳು ಬಾರ್ನಿನ ಒಂದು ಬೆಂಚ್ ನಲ್ಲಿ ಕುಳಿತುಕೊಳಿಸ್ತಾಳೆ ಯಾಕೆಂದರೆ ಯಾರಾದ್ರೂ ಬಂದು ಅವನ ಜೊತೆ ದೋಸ್ತಿ ಮಾಡಲಿ ಅಂತ ಆದ್ರೆ ಇಲ್ಲಿ ಉಲ್ಟಾ ಆಗುತ್ತೆ ಇಲ್ಲಿಯ ಎಲ್ಲಾ ಸ್ಟೂಡೆಂಟ್ಸ್ ಅವನ ತಮಾಷೆ ಮಾಡ್ತಾರೆ ತೊಂದರೆ ಅನುಭವಿಸಿ ಬಾರ್ನಿ ತನ್ನ ಮನೆಗೆ ಹೋಗ್ತಾನೆ ಬಾರ್ನಿ ತನ್ನ ಡ್ಯಾಡ್ ಗ್ರಹಂ ಮತ್ತು ಅಜ್ಜಿ ಡೋಂಕಾ ಜೊತೆ ಮನೆಯಲ್ಲಿ ವಾಸಿಸುತ್ತಿದ್ದ ಇವತ್ತು ಅವನ ಬರ್ತ್ಡೇ ಆಗಿತ್ತು ಆದರೆ ಬಾರ್ನಿ ಯಾರನ್ನು ಇನ್ವೈಟ್ ಮಾಡಿರಲಿಲ್ಲ ಯಾಕೆಂದರೆ ಅವನು ಪೇಚಾಟಕ್ಕೆ ಸಿಲುಕಬಾರದೆಂದು ಬಯಸಿದ್ದ ಇದರ ಬಳಿಕ ಅವನ ಡ್ಯಾಡ್ ಮತ್ತು ಅಜ್ಜಿ ಅವನಿಗಾಗಿ ಒಂದು ಗಿಫ್ಟ್ ತರಲು ಹೋಗ್ತಾರೆ ಬಾರ್ನಿ ಮನಸ್ಸಲ್ಲಿ ತುಂಬಾನೇ ಪ್ರಾರ್ಥಿಸ್ತಾನೆ ಹೇಗಾದರೂ ಆ ಗಿಫ್ಟ್ ಬಿ ಆಗಿರಲಿ ಎಂದು ಅವನ ಡ್ಯಾಡ್ ಗಿಫ್ಟ್ ಕೊಟ್ಟಾಗ ಅದನ್ನು ಅವನು ತೆರೆದಾಗ ಅದರಲ್ಲಿ ಬೇರೆ ಏನೂ ಇರದೆ ಒಂದು ಟೂಲ್ ಬಾಕ್ಸ್ ಸೆಟ್ ಇರುತ್ತೆ ಬಾರ್ನಿ ಏನೂ ಹೇಳಲ್ಲ ತನ್ನ ತಂದೆಗೆ ಒಂದು ಬಿ ಪರ್ಚೇಸ್ ಮಾಡಲು ಸಾಧ್ಯವಿಲ್ಲ ಅಂತ ಅವನಿಗೆ ತಿಳಿದಿತ್ತು ಆಗ ಮನೆಯ ಡೋರ್ ಬೆಲ್ ರಿಂಗ್ ಆಗುತ್ತೆ ಬಾರ್ನಿ ಹೋಗಿ ನೋಡಿದಾಗ ಎದುರಲ್ಲಿ ಒಂದು ಗಿಫ್ಟ್ ಇರುತ್ತೆ ಇದನ್ನು ನೋಡಿ ಅವನಿಗೆ ಅನಿಸುತ್ತೆ ಬಹುಶಃ ಇದು ಒಂದು ಬಿ ಬೋಟ್ ಆಗಿರಬಹುದು ಖುಷಿಯಲ್ಲಿ ಅವನು ಅದನ್ನು ತೆರೆದಾಗ ಅದು ಒಂದು ಕಲ್ಲು ಅಂತ ಅವನಿಗೆ ಗೊತ್ತಾಗುತ್ತೆ ಅವನ ಕೆಲವು ಕ್ಲಾಸ್ ನ ಹುಡುಗರು ಇದನ್ನು ಮಾಡಿದ್ದರು ಇದನ್ನು ಮಾಡಿಸಿದ್ದು ರಿಚ್ ಹೆಸರಿನ ಬುಲಿ ಬಾಯ್ ಆಗಿದ್ದ ಎಲ್ಲರೂ ಸೇರಿ ಇಲ್ಲಿ ಬಾರ್ನಿಯ ತಮಾಷೆ ಮಾಡ್ತಾರೆ ಬಾರ್ನಿ ನಿರಾಸೆಗೊಂಡು ಮನೆ ಒಳಗೆ ಹೋಗ್ತಾನೆ ಬಾರ್ನಿ ಡ್ಯಾಡ್ಗೆ ಬಾರ್ನಿ ಬರ್ತ್ಡೇ ದಿನ ಬೇಸರವಾಗಿದ್ದು ಕಂಡು ಮನಸ್ಸಿಗೆ ನೋವಾಗುತ್ತೆ ಕೂಡಲೇ ಅವರು ಅವನ ಅಜ್ಜಿಯೊಂದಿಗೆ ಬಾರ್ನಿಗೆ ಗಿಫ್ಟ್ ಆಗಿ ಕೊಡಲು ಬಿ ಖರೀದಿಗಾಗಿ ಹೋಗ್ತಾರೆ ಇಬ್ಬರು ಬಬಲ್ ಸ್ಟೋರ್ ಗೆ ತಲುಪಿದಾಗ ಅದು ಬಂದ್ ಆಗುವುದರಲ್ಲಿತ್ತು ಬಬಲ್ ಸ್ಟೋರ್ ನಲ್ಲಿ ಬಿ ಸಿಗುತ್ತಿತ್ತು ಅವರಿಗೆ ಇಲ್ಲಿ ಬಿಬೋಟ್ ಖರೀದಿ ಮಾಡಲು ಸಾಧ್ಯವಾಗಲ್ಲ ಇದರ ನಡುವೆ ಬಾರ್ನಿಯ ಡ್ಯಾಡ್ ಸ್ಟೋರ್ ಹತ್ತಿರ ನಿಂತಿದ್ದ ಒಂದು ಟ್ರಕ್ ಕಾಣಿಸುತ್ತೆ ಅದರಲ್ಲಿ ಹಲವಾರು ಬಿ ಗಳಿದ್ದವು ಅವನು ಅಲ್ಲಿಂದ ಒಂದನ್ನು ಖರೀದಿಸ್ತಾನೆ ಆದರೆ ಅದು ಅಷ್ಟೊಂದು ಸರಿಯಾಗಿರಲ್ಲ ಮನೆಯಲ್ಲಿ ಅದನ್ನು ಬಾರ್ನಿಗೆ ಕೊಟ್ಟಾಗ ಬಾರ್ನಿ ಅದನ್ನು ನೋಡಿ ಖುಷಿ ಆಗ್ತಾನೆ ಅವನ ವಿಶ್ ಪೂರ್ತಿಯಾಗಿತ್ತು ಇದರ ನಂತರ ಅವನು ಬಿ ಬೋಟ್ ನ ಆಕ್ಟಿವೇಟ್ ಮಾಡಲು ಪ್ರಯತ್ನ ಮಾಡಿದಾಗ ಅದು ಆಕ್ಟಿವ್ ಆಗಲ್ಲ ತುಂಬಾನೇ ಕಷ್ಟಪಟ್ಟು ಬಾರ್ನಿ ಅದನ್ನು ಕೊನೆಗೂ ಆನ್ ಮಾಡ್ತಾನೆ ಆದರೆ ಅದು ಒಂದೇ ಒಂದು ರಿಕ್ವೆಸ್ಟ್ ಮಾಡುತ್ತೆ ನನ್ನನ್ನು ಬಬಲ್ ಸ್ಟೋರ್ನೊಂದಿಗೆ ಕನೆಕ್ಟ್ ಮಾಡುವಂತ ಬಾರ್ನಿ ಗಮನಿಸಿದಾಗ ಅವನಿಗೆ ಅದರಲ್ಲಿ ಹಲವಾರು ಪ್ರಾಬ್ಲಮ್ಸ್ ಇರುವುದು ಅರಿವಾಗುತ್ತೆ ಇದರಿಂದ ಅವನಿಗೆ ಅರಿವಾಗುತ್ತೆ ಬಬಲ್ ಸ್ಟೋರ್ಗೆ ಇದನ್ನು ಕನೆಕ್ಟ್ ಮಾಡದೆ ಇದ್ದರೆ ಇದು ಸರಿಯಾಗಲ್ಲ ಅಂತ ಇದರ ಬಳಿಕ ಅವನು ಅದನ್ನು ಚಾರ್ಜ್ ಗೆ ಇಟ್ಟು ತನ್ನ ಸ್ಕೂಲ್ಗೆ ಹೋಗ್ತಾನೆ ತುಂಬಾನೇ ಎಕ್ಸೈಟ್ಮೆಂಟ್ ನಲ್ಲಿ ಸ್ಕೂಲ್ ನಲ್ಲಿ ಎಲ್ಲರಿಗೂ ಹೇಳ್ತಾನೆ ನನ್ನ ಹತ್ತಿರ ಕೂಡ ಈಗ ಬಿ ಬೋಟ್ ಇದೆ ಇದನ್ನು ಕೇಳಿ ಉಳಿದವರು ಆಶ್ಚರ್ಯಗೊಳ್ತಾರೆ ಬಳಿಕ ಅವನು ಬಿಬೋರ್ಡ್ ಸ್ಟ್ಯಾಂಡ್ ನಲ್ಲಿ ತನ್ನ ಹೆಸರು ಕೂಡ ಹಾಕ್ತಾನೆ ಈಗ ಅವನು ತುಂಬಾನೇ ಎಕ್ಸೈಟೆಡ್ ಆಗ್ತಾನೆ ಮನೆಗೆ ಹೋಗಿ ಬಿಬೋರ್ಡ್ ಜೊತೆ ಆಡಬಹುದಂತ ಮನೆಗೆ ಬಂದಾಗ ಅವನು ನೋಡ್ತಾನೆ ಅವನ ರೂಮ್ ನ ಪರಿಸ್ಥಿತಿ ಖರಾಬ್ ಆಗಿರುತ್ತೆ ಕಿಚನ್ಗೆ ಹೋಗಿ ನೋಡಿದಾಗ ಬಿಬೋರ್ಡ್ ಅಜ್ಜಿ ಜೊತೆ ಡ್ಯಾನ್ಸ್ ಮಾಡುತ್ತಿರುತ್ತೆ ಬಾರ್ನಿ ಬಿಬೋರ್ಡ್ ಹತ್ತಿರ ಕೇಳ್ತಾನೆ ನನ್ನ ರೂಮ್ಗೆ ಏನಾಯಿತು ಬಿಬೋರ್ಡ್ ಹೇಳುತ್ತೆ ನಾನು ನಿನ್ನ ಬಗ್ಗೆ ತಿಳಿಯಲು ಬಯಸಿದ್ದೆ ಇದೆಲ್ಲ ಕೇಳಿ ಅವನು ತುಂಬಾನೇ ಚಿಂತೆಗೊಳ್ತಾನೆ ತನ್ನ ಬಿ ಬೋಟ್ ಸರಿ ಇಲ್ಲ ಅಂದುಕೊಂಡು ಅದನ್ನು ಎಕ್ಸ್ಚೇಂಜ್ ಮಾಡೋ ಬಗ್ಗೆ ಯೋಚಿಸ್ತಾನೆ ಈಗ ಅವನು ದಾರಿಯಲ್ಲಿ ಹೋಗುತ್ತಿರುವಾಗ ಅವನಿಗೆ ಅಲ್ಲಿ ರಿಚ್ ಮತ್ತು ಅವನ ಫ್ರೆಂಡ್ಸ್ ಸಿಗ್ತಾರೆ ಅವರು ಇವನಿಗೆ ತೊಂದರೆ ಕೊಡಲು ಶುರು ಮಾಡ್ತಾರೆ ಇಲ್ಲಿ ರಿಚ್ ಬಾರ್ನಿಯ ಬಿ ಬೋಟ್ ಗೆ ಹೊಡೆದಾಗ ಬಿ ಬೋಟ್ ಕೂಡ ಅವನಿಗೆ ವಾಪಸ್ ಹೊಡೆದು ಬಿಡುತ್ತೆ ಇದು ಅಲ್ಲಿದ್ದ ಎಲ್ಲರೂ ದಂಗಾಗುವಂತೆ ಮಾಡುತ್ತೆ ಯಾಕೆಂದರೆ ಯಾವುದೇ ಬಿ ಬೋಟ್ ನ ಸಿಸ್ಟಮ್ ನಲ್ಲಿ ಹೊಡೆ ಫಂಕ್ಷನ್ ಇರಲಿಲ್ಲ ಇದೆಲ್ಲ ನೋಡಿ ಬಾರ್ನಿಗೆ ಖುಷಿಯಾಗುತ್ತೆ ಆದರೂ ಅವನಿಗೆ ತಿಳಿದಿತ್ತು ಇದರಿಂದ ದೊಡ್ಡ ಪ್ರಾಬ್ಲಮ್ ಕೂಡ ಆಗಬಹುದಂತ ಈ ಕಾರಣದಿಂದ ಬಾರ್ನಿ ಬೋಟ್ ಒಟ್ಟಿಗೆ ಅಲ್ಲಿಂದ ಓಡ್ತಾನೆ ಇಬ್ಬರು ಹೋಗಿ ಒಂದು ಜಾಗದಲ್ಲಿ ರೆಸ್ಟ್ ಮಾಡ್ತಾರೆ ಅಲ್ಲಿ ಬೋಟ್ ಬಾರ್ನಿಗೆ ಹೇಳುತ್ತೆ ನಾನು ಬಬಲ್ ನೆಟ್ವರ್ಕ್ ಗೆ ಕನೆಕ್ಟ್ ಆಗದೆ ಇರುವುದರಿಂದ ನನ್ನ ಸೆಕ್ಯೂರಿಟಿ ಸಿಸ್ಟಮ್ ಅಪ್ಡೇಟ್ ಆಗಿಲ್ಲ ಇದೆಲ್ಲ ಕೇಳಿ ಬಾರ್ನಿ ಇನ್ನು ನಾನು ಇದನ್ನು ಎಕ್ಸ್ಚೇಂಜ್ ಮಾಡಲ್ಲ ಅಂತ ಡಿಸೈಡ್ ಮಾಡ್ತಾನೆ ಆಗ ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ ಯಾಕೆಂದರೆ ರಿಚ್ ಕಂಪ್ಲೇಂಟ್ ಮಾಡಿದ್ದ ಇದರ ಬಳಿಕ ಪೊಲೀಸ್ ಆಫೀಸರ್ ಬಾರ್ನಿಯ ಬೋಟ್ ತೆಗೆದುಕೊಂಡು ಬಾರ್ನಿ ಮತ್ತು ಅವನ ಮನೆಯವರೊಂದಿಗೆ ಅದೇ ಕಂಪೆನಿ ಅಂದರೆ ಸ್ಟೋರ್ ಬಬಲ್ಗೆ ಹೋಗ್ತಾನೆ ಯಾಕೆಂದರೆ ಅಲ್ಲಿ ಬಿಬೋಟ್ ನಾಶ ಮಾಡಲು ಮತ್ತು ಅಲ್ಲಿಯ ಜನರಿಗೆ ಹೇಳ್ತಾನೆ ನನಗೆ ಅನ್ನಿಸುತ್ತೆ ಇದರಿಂದ ಸಣ್ಣ ಮಕ್ಕಳ ಜೀವಕ್ಕೆ ಅಪಾಯ ಅನ್ನುತ್ತಾನೆ ನಂತರ ಬೋಟ್ ಸೆಟ್ಟಿಂಗ್ಸ್ ಚೆಕ್ ಮಾಡಲಾಗುತ್ತೆ ಅದು ಸರಿ ಇಲ್ಲ ಒಂದು ಇಲ್ಲಿಗಲ್ ಬಿಬೋಟ್ ಅಂತ ಅವರಿಗೆ ಇಲ್ಲಿ ಗೊತ್ತಾಗುತ್ತೆ ಅವರು ಅದನ್ನು ಕ್ರಷ್ ಮಾಡಲು ಡಿಸೈಡ್ ಮಾಡ್ತಾರೆ ಬಾರ್ನಿ ಹಾಗೆ ಮಾಡಲು ಚೂರು ಕೂಡ ಇಷ್ಟಪಡಲ್ಲ ಬಿ ಬೋಟ್ ನ ಉಳಿಸಲು ಕ್ರಷ್ ಮೆಷಿನ್ ನತ್ತ ಓಡ್ತಾನೆ ಬಿ ಬೋಟ್ ನ ಅಲ್ಲಿಂದ ತೆಗೆದು ಒಂದು ಪ್ಲೇಗ್ರೌಂಡ್ ನಲ್ಲಿ ಅವಿತು ಬಿಡ್ತಾನೆ ಅಲ್ಲಿ ಹಲವಾರು ಜನರು ಅವನನ್ನು ಹಿಡಿಯಲು ಬರ್ತಾರೆ ಆದರೆ ಬಾರ್ನಿ ತನ್ನ ಬುದ್ಧಿವಂತಿಕೆಯಿಂದ ಅದನ್ನು ಬದಲಾಯಿಸಿ ಬಿಡ್ತಾನೆ ಇದರ ಬಳಿಕ ಅಲ್ಲಿ ಬಿ ನ ಕ್ರಷ್ ಮಾಡಲಾಗುತ್ತೆ ಆದರೆ ತಿಳಿಯುತ್ತೆ ಇದು ಆ ಬಿ ಬೋಟ್ ಅಲ್ಲ ಬಾರ್ನಿ ಅದನ್ನು ತನ್ನ ಜೊತೆ ಕರೆತಂದಿದ್ದ ಅದರ ಕೋಡ್ ನೋಡಿ ಬಾರ್ನಿ ಅದಕ್ಕೆ ಹೆಸರು ರಾನ್ ಅಂತ ಇಡ್ತಾನೆ ಮತ್ತೊಂದೆಡೆ ಟೆಕ್ ಕಂಪನಿಯ ಓನರ್ ಮಾರ್ಕ್ ಹೇಳ್ತಾನೆ ಹೇಗೆ ನೂರು ಮಿಲಿಯನ್ ನ ಬಿ ಬೋರ್ಡ್ಸ್ ಸೇಲ್ ಆಗಿದೆ ಅಂತ ವಾಸ್ತವವಾಗಿ ಅವನು ಮಕ್ಕಳಿಗೆ ಬೋರ್ಡ್ಸ್ ಗಳೊಂದಿಗೆ ಒಳ್ಳೆಯ ಫ್ಯೂಚರ್ ಕೊಡಲು ಇಚ್ಛಿಸುತ್ತಾನೆ ಆದರೆ ಅವನ ಪಾರ್ಟ್ನರ್ ಆಂಡ್ರ್ಯೂ ಮಾರಿಸ್ ಗೆ ಮಕ್ಕಳ ಬೆನಿಫಿಟ್ ಬಗ್ಗೆ ಯೋಚನೆ ಇರಲಿಲ್ಲ ಅದರಿಂದ ಅವನಿಗೆ ನಷ್ಟ ಅಥವಾ ಲಾಭವಿರಲಿಲ್ಲ ಕೇವಲ ಬಿ ಬೋರ್ಡ್ಸ್ ಸೇಲ್ ಜಾಸ್ತಿ ಆಗಲಿ ತನ್ನ ಬಳಿ ಹೆಚ್ಚು ಹಣ ಬರಲಿ ಅಂತ ಯೋಚಿಸುತ್ತಿದ್ದ ಬಳಿಕ ಇಲ್ಲಿ ಇಬ್ಬರ ಇಂಟರ್ವ್ಯೂ ಆಗುತ್ತೆ ಇಂಟರ್ವ್ಯೂ ತೆಗೆದುಕೊಳ್ಳುವವಳು ಅದೇ ಬಿಬೋರ್ಡ್ ಬಗ್ಗೆ ಕೇಳ್ತಾಳೆ ಅದನ್ನು ರಿಚ್ ಹೊಡೆದಿದ್ದ ಈ ವಿಷಯ ಕೇಳಿ ಇಬ್ಬರು ತುಂಬಾನೇ ಅಸಮಾಧಾನಗೊಳ್ತಾರೆ ಹೀಗೆ ಆಗಲು ಸಾಧ್ಯವಿಲ್ಲ ಅಂತ ನಂತರ ಮಾರ್ಕ್ ಮತ್ತು ಅವನ ಪಾರ್ಟ್ನರ್ ತಮ್ಮ ಜನರ ಹತ್ತಿರ ಈ ಬಿಬೋಟ್ ಬಗ್ಗೆ ಕೇಳಿದಾಗ ಅವರು ಆ ಬಿಬೋಟ್ ನ ಕ್ರಶ್ ಮಾಡಲಾಗಿದೆ ಅನ್ನುತ್ತಾರೆ ಮಾರ್ಕ್ ಇದರಿಂದ ಸ್ವಲ್ಪ ನಿರಾಸೆಗೊಳ್ತಾನೆ ಯಾಕೆಂದರೆ ಅವನು ಅದರ ಪ್ರೋಗ್ರಾಂ ನ ಚೆಕ್ ಮಾಡಲು ಮತ್ತು ಬೇರೆ ಬಿ ನಲ್ಲಿ ಇರದೇ ಇರುವಂತದ್ದು ಅದರಲ್ಲಿ ಯಾಕೆ ಡಿಫ್ರೆಂಟ್ ಅನ್ನುವುದು ಪತ್ತೆ ಮಾಡಲು ಬಯಸಿದ್ದ ಇನ್ನೊಂದೆಡೆ ಬಾರ್ ಮತ್ತು ರೋನ್ ಮನೆಯಲ್ಲಿ ಇದ್ದರು ಬಾರ್ನಿ ಅದಕ್ಕೆ ಬೇರೆ ಬೇರೆ ವಿಷಯ ಅವನ ಹ್ಯಾಬಿಟ್ಸ್ ಬಗ್ಗೆ ಒಳ್ಳೆಯ ಫ್ರೆಂಡ್ಸ್ ಹೇಗೆ ಆಗಬಹುದು ಹಾಗೆ ಅವನ ಬಗ್ಗೆ ಕಲಿಸುತ್ತಿದ್ದ ಹೇಳಿಕೊಡುತ್ತಿದ್ದ ಇದರೊಂದಿಗೆ ಅವನು ಹಲವಾರು ಡಿಫ್ರೆಂಟ್ ಬೋಟ್ಸ್ ನ ಕೂಡ ತೋರಿಸಿ ಅವುಗಳು ತಮ್ಮ ಓನರ್ಸ್ ಜೊತೆ ಹೇಗೆ ಬಿಹೇವ್ ಮಾಡುತ್ತವೆ ಅನ್ನುವುದು ತೋರಿಸ್ತಾನೆ ಮತ್ತು ಅದು ಬೇರೆ ಬಿ ಬೋಟ್ ನಂತೆ ಕಾಣಲು ಅದರ ಮೇಲೆ ಕಲರ್ ಕೂಡ ಹಾಕ್ತಾನೆ ಇಬ್ಬರು ಒಳ್ಳೆಯ ಫ್ರೆಂಡ್ಸ್ ಆಗಿ ಬಿಡ್ತಾರೆ ರೋನ್ಗೆ ಬಾರ್ನಿಯ ಪ್ರತಿಯೊಂದು ವಿಷಯದ ಬಗ್ಗೆ ತಿಳಿದು ಹೋಗಿತ್ತು ಈಗ ಬಾರ್ನಿ ಫುಲ್ ಖುಷಿಯಾಗಿದ್ದ ಒಂದು ದಿನ ಇಬ್ಬರು ಮಸ್ತಿ ಮಾಡುವಾಗ ರೋನ್ ಬೈ ಮಿಸ್ ಆಗಿ ಸ್ಲಿಪ್ ಆಗಿ ಬಿದ್ದು ಬೇರೆಯವರ ಮನೆಗೆ ಹೋಗಿ ಬೀಳುತ್ತೆ ಅಸಲಿಗೆ ಇದು ಸವನ್ನಾಳ ಮನೆಯಾಗಿರುತ್ತೆ ಸವನ್ನ ಬೇರೆ ಯಾರೂ ಆಗಿರದೆ ಬಾರ್ನಿಯ ಚೈಲ್ಡ್ಹುಡ್ ಫ್ರೆಂಡ್ ಆಗಿದ್ದಳು ಇಬ್ಬರು ಒಳ್ಳೆಯ ಫ್ರೆಂಡ್ಸ್ ಆಗಿದ್ದರು ಯಾವಾಗ ಸವನ್ನಾಗೆ ಒಂದು ಬಿಬೋರ್ಡ್ ಸಿಕ್ಕಿತೋ ಆಗ ಅವಳು ಬಾರ್ನಿ ಜೊತೆ ಆಟ ಮಾಡುವುದು ಬಿಟ್ಟು ಬಿಟ್ಟಳು ಇಲ್ಲಿ ಅವಳು ರೋನ್ ನೋಡಿ ಆಶ್ಚರ್ಯಗೊಳ್ತಾಳೆ ಇದರ ನಂತರ ಅವಳು ತನ್ನ ಗೆ ರೋನ್ ಒಟ್ಟಿಗೆ ದೋಸ್ತಿ ಮಾಡಲು ಹೇಳ್ತಾಳೆ ಆದರೆ ಬಾರ್ನಿ ಅವಳಿಗೆ ಸಮಜಾಯಿಸ್ತಾನೆ ಅವನ ಫ್ರೆಂಡ್ ರೋನ್ ಹೀಗೆ ಮಾಡಲ್ಲ ಅವನು ಬಾಕಿ ನಂತೆ ಅಲ್ಲ ಹಾಗೆ ಬೇರೆ ಫ್ರೆಂಡ್ಸ್ ಕೂಡ ಮಾಡಿಕೊಳ್ಳಲ್ಲ ಇದಕ್ಕೆ ಸವನ್ನ ಹೇಳ್ತಾಳೆ ಹೀಗೆ ಆಗಲು ಸಾಧ್ಯವಿಲ್ಲ ಯಾಕೆಂದರೆ ಬೋಟ್ ನ ಪ್ರೋಗ್ರಾಂನಂತೆ ಅದು ಹೊಸ ಫ್ರೆಂಡ್ಸ್ ಮಾಡಿಕೊಳ್ಳಬೇಕು ಈ ಮಾತು ಕೇಳಿ ರೋನ್ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗುತ್ತೆ ಅದರ ಒಳಗೆ ಈ ಮಾತು ಹೇಗೂ ತಲುಪಿತ್ತು ಬಾರ್ನಿ ಈಗ ಅಲ್ಲಿಂದ ರೋನ್ ನ ತೆಗೆದುಕೊಂಡು ಹೋಗ್ತಾನೆ ಹೋಗುವ ಮೊದಲು ಅವನು ಸವನ್ನ ಹತ್ತಿರ ನೀನು ರೋನ್ ನ ಬಗ್ಗೆ ಯಾರಿಗೂ ಹೇಳುವುದಿಲ್ಲ ಅಂತ ಪ್ರಾಮಿಸ್ ಮಾಡು ಅನ್ನುತ್ತಾನೆ ಬಳಿಕ ಅಲ್ಲಿಂದ ಹೋಗ್ತಾನೆ ಮನೆಗೆ ಹೋದಾಗ ರೋನ್ ಬಾರ್ನಿಗೆ ಅವನ ದೋಸ್ತಿ ಬಗ್ಗೆ ಕೇಳುತ್ತೆ ಬಾರ್ನಿ ಹೇಳ್ತಾನೆ ನನಗೆ ಯಾರು ಫ್ರೆಂಡ್ಸ್ ಇಲ್ಲ ಅತ್ತ ಮಾರ್ಕ್ ನ ಪಾರ್ಟ್ನರ್ ಗೆ ಕೆಲವು ಸಿಗುತ್ತೆ ಅದರಿಂದ ಅವನಿಗೆ ಸಿಗುತ್ತೆ ರೋನ್ ನ ಕ್ರಶ್ ಬೇಗನೆ ಅವನು ಟೀಮ್ಗೆ ಹೇಳ್ತಾನೆ ಹೇಗಾದ್ರೂ ಮಾಡಿ ರೋನ್ ನ ವಾಪಸ್ಸು ಕರೆತರಲು ಮಾರ್ಕ್ ಕೂಡ ಈ ವಿಡಿಯೋ ನೋಡ್ತಾನೆ ಅದರಲ್ಲಿ ರೋನ್ ನಗುತ್ತಿರುತ್ತೆ ಇದನ್ನು ನೋಡಿ ಅವನಿಗೆ ವಿಚಿತ್ರವೆನ್ನಿಸುತ್ತೆ ಯಾಕೆಂದರೆ ಬೋಟ್ ಒಳಗೆ ನಗುವ ಪ್ರೋಗ್ರಾಂ ಇರಲಿಲ್ಲ ಇದರ ನಂತರ ಅವನು ಸಹ ಹೇಳ್ತಾನೆ ರೋನ್ ನ ಹೇಗಾದರೂ ಮಾಡಿ ಮರಳಿ ತರಲು ಯಾಕೆಂದರೆ ಅದರ ಚೆಕ್ ಮಾಡಿ ಅದರಲ್ಲಿ ಚೇಂಜಸ್ ಏನಿದೆ ಎಂದು ನೋಡಲು ಇತ್ತ ಮರುದಿನ ಬಾರ್ನಿ ರೋನ್ ನ ಮನೆಯ ಶೆಡ್ ನಲ್ಲಿ ಬಿಟ್ಟು ಸ್ಕೂಲ್ಗೆ ಹೋಗ್ತಾನೆ ಹೋಗುವ ಮುಂಚೆ ನೀನು ಹೊರಗೆ ಹೋಗಬಾರದು ಅಂತ ಹೇಳಿ ಹೋಗ್ತಾನೆ ಬಾರ್ನಿ ಹೊರಗೆ ಹೋದಂತೆ ಅದು ಕೂಡ ಹೊರಗೆ ಬರುತ್ತೆ ಯಾಕೆಂದರೆ ಅದರ ಮೈಂಡ್ ನಲ್ಲಿ ಬಾರ್ನಿಗೆ ಹೊಸ ಫ್ರೆಂಡ್ಸ್ ನ ಹುಡುಕುವ ವಿಷಯವಿತ್ತು ಬಳಿಕ ಅದು ಸಿಟಿಯ ಎಲ್ಲಾ ಕಡೆ ಬಾರ್ನಿಗೆ ಫ್ರೆಂಡ್ಸ್ ಬೇಕಂತ ಪೋಸ್ಟರ್ ಗಳನ್ನು ಅಂಟಿಸುತ್ತೆ ಹಾಗೆ ಅವನ ಫೋಟೋನ ತುಂಬಾನೇ ಜನರಿಗೆ ತೋರಿಸಿ ಕೇಳುತ್ತೆ ಏನು ನೀವು ಬಾರ್ನಿಯ ಫ್ರೆಂಡ್ಸ್ ಆಗ್ತೀರಾ ಅಂತ ಹೀಗೆ ಇದು ಕೊನೆಗೂ ಬಾರ್ನಿಯ ಸ್ಕೂಲ್ ತಲುಪುತ್ತೆ ಇಲ್ಲಿ ಅದು ಅವನಿಗಾಗಿ ಹಲವಾರು ಫ್ರೆಂಡ್ಸ್ ಒಟ್ಟು ಮಾಡಲು ಆರಂಭಿಸುತ್ತೆ ಇದೆಲ್ಲ ಟೀಚರ್ ನೋಡಿದಾಗ ಅವರು ಬಾರ್ನಿಗೆ ಪ್ರಿನ್ಸಿಪಲ್ ಹತ್ತಿರ ಹೋಗಲು ಹೇಳ್ತಾರೆ ಬಾರ್ನಿ ಪ್ರಿನ್ಸಿಪಲ್ ಆಫೀಸ್ಗೆ ಹೋಗ್ತಾನೆ ರಿಚ್ ಕೂಡ ತನ್ನ ಬಿ ಬೋಟ್ ನ ರಾನ್ ಪ್ರೋಗ್ರಾಂ ನಂತೆ ಪ್ರೋಗ್ರಾಂ ಮಾಡ್ತಾನೆ ನೋಡ ನೋಡುತ್ತಿರುವಂತೆ ಇಲ್ಲಿ ಗದ್ದಲ ಶುರುವಾಗುತ್ತೆ ರಿಚ್ ಈ ಚಾನ್ಸ್ ಬಳಸಿ ತುಂಬಾನೇ ಎಂಜಾಯ್ ಮಾಡ್ತಾನೆ ಎಲ್ಲಾ ಬೋಟ್ಸ್ ನ ಒಟ್ಟು ಮಾಡಿ ದೊಡ್ಡ ಮಂಕಿ ಮಾಡ್ತಾನೆ ಇದರ ನಂತರ ಅವನು ಹಲವಾರು ಬೋಟ್ ಗಳ ಒಂದು ಮಾಡ್ತಾನೆ ಮತ್ತು ಅದರಿಂದ ಸವನ್ನ ಮೇಲೆ ಅಟ್ಯಾಕ್ ಮಾಡಿ ತೋರಿಸ್ತಾನೆ ಅವುಗಳು ಹೇಗೆ ತಿನ್ನುತ್ತಿವೆ ಎಂದು ಈ ವಿಡಿಯೋ ಹೆಚ್ಚು ವೈರಲ್ ಆಗುತ್ತೆ ಮತ್ತೊಂದೆಡೆ ಮಾರ್ಕ್ ಮತ್ತು ಅವನ ಪಾರ್ಟ್ನರ್ ಈ ವಿಡಿಯೋ ನೋಡ್ತಾರೆ ಮತ್ತು ಒಂದು ಸಿಸ್ಟಮ್ ಅಪ್ಡೇಟ್ ಮಾಡ್ತಾರೆ ಇದರಿಂದಾಗಿ ಎಲ್ಲಾ ಬಿ ಬೋಟ್ಸ್ ಡಿಆಕ್ಟಿವೇಟ್ ಆಗಿಬಿಡುತ್ತೆ ಈ ಎಲ್ಲಾ ವಿಷಯಕ್ಕೆ ಬಾರ್ನಿ ರೋನ್ ನ ಬ್ಲೇಮ್ ಮಾಡ್ತಾನೆ ನನ್ನಿಂದ ದೂರ ಅನ್ನುತ್ತಾನೆ ಈಗ ಕಂಪೆನಿಯ ಜನರು ರೋನ್ ನ ಹುಡುಕುತ್ತಾ ಬಾರ್ನಿಯ ಮನೆಯತ್ತ ಬರ್ತಾರೆ ಬಾರ್ನಿ ಅವರನ್ನು ನೋಡಿ ಬೇಗನೆ ಶೆಡ್ಗೆ ಓಡ್ತಾನೆ ಅಲ್ಲಿ ರೋನ್ ಸ್ವತಃ ಕಂಪೆನಿಯವರಿಗೆ ಸೆರೆಂಡರ್ ಆಗಲು ತಯಾರಾಗುತ್ತಿತ್ತು ಬಾರ್ನಿ ಅದರ ಹತ್ತಿರ ಸಾರಿ ಮತ್ತು ಹೇಳ್ತಾನೆ ನಾವೀಗ ಬೆಸ್ಟ್ ಫ್ರೆಂಡ್ಸ್ ಏನೇ ಆದರೂ ನಾನು ನಿನ್ನ ಕಂಪೆನಿಯವರಿಗೆ ಒಪ್ಪಿಸಲ್ಲ ನಂತರ ಅವನು ರೋನ್ ನ ಕರೆದುಕೊಂಡು ಅಲ್ಲಿಂದ ಓಡ್ತಾನೆ ದಾರಿಯಲ್ಲಿ ಅವನಿಗೆ ಮತ್ತೊಮ್ಮೆ ಸವನ್ನ ಸಿಗ್ತಾಳೆ ಅವಳು ತನ್ನ ವೈರಲ್ ಆದ ವಿಡಿಯೋ ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಳು ಹೆಚ್ಚು ದುಃಖಗೊಂಡಿದ್ದಳು ಬಾರ್ನಿ ಅವಳಿಗೆ ಮತ್ತೆ ಪುನಃ ಹೇಳ್ತಾನೆ ಯಾರಿಗೂ ಹೇಳ್ಬೇಡ ಬಳಿಕ ಅವನು ರೋನ್ ನ ಕರೆದುಕೊಂಡು ಅಲ್ಲಿಂದ ಹೋಗ್ತಾನೆ ಈಗ ರೋನ್ ಮತ್ತು ಬಾರ್ನಿ ಕಾಡಿನಲ್ಲಿ ನಿರ್ಮಿತವಾದ ಒಂದು ಶೆಡ್ ನಲ್ಲಿ ರಾತ್ರಿ ಕಳೆಯುತ್ತಾರೆ ಅಲ್ಲಿ ಬಾರ್ನಿ ರೋನ್ಗೆ ಹೇಳ್ತಾನೆ ಯಾವಾಗದಿಂದ ನನ್ನ ಮಾಮ್ ನನ್ನ ಬಿಟ್ಟು ಹೋದರೋ ಆ ದಿನದಿಂದ ನಾನು ಲೋನ್ಲಿ ಅಂತ ಅನ್ನಿಸುತ್ತೆ ಈಗ ನನಗೆ ಯಾರು ಕೂಡ ಉಳಿದಿಲ್ಲ ಇದನ್ನು ಕೇಳಿ ರೋನ್ ಅವನಿಗೆ ಹೇಳುತ್ತೆ ನಾನು ನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ಇನ್ನೊಂದೆಡೆ ಬಾರ್ನಿ ಡ್ಯಾಡ್ ಮತ್ತು ಅವನ ಅಜ್ಜಿ ಸವನ್ನ ಮನೆಗೆ ತಲುಪ್ತಾರೆ ನಿನಗೆ ಬಾರ್ನಿ ಎಲ್ಲಿದ್ದಾನೆ ಅನ್ನುವುದು ಗೊತ್ತಿದೆಯಾ ಅಂತ ಸವನ್ನಾಗೆ ಕೇಳ್ತಾರೆ ಸವನ್ನ ಅವರಿಗೆ ಏನೂ ಹೇಳಲ್ಲ ಬಾರ್ನಿ ಡ್ಯಾಡ್ಗೆ ಅನಿಸುತ್ತೆ ಬಹುಶಃ ನನ್ನಿಂದ ನನ್ನ ಮಗನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ ಅತ್ತ ಸವನ್ನ ಡೈರೆಕ್ಟ್ ಆಗಿ ರಿಚ್ ಹತ್ತಿರ ಹೋಗ್ತಾಳೆ ಮತ್ತು ಅವನಿಗೆ ಹೇಳ್ತಾಳೆ ಇದು ಏನೆಲ್ಲ ಆಗುತ್ತಿದೆ ಅಸಲಿಗೆ ಇದು ಆಗುತ್ತಿರುವುದು ನಮ್ಮಿಂದ ಯಾಕೆಂದರೆ ನಾವು ಬಾರ್ನಿಗೆ ತುಂಬಾನೇ ತೊಂದರೆ ಕೊಟ್ಟಿದ್ದೆವು ಈಗ ನಾವು ಅವನಿಗೆ ಹೆಲ್ಪ್ ಮಾಡಬೇಕಾಗುತ್ತೆ ಬಿ ಬೋರ್ಡ್ಗೆ ಫಿಕ್ಸ್ ಆಗಿದ್ದ ಕ್ಯಾಮರಾದಿಂದ ಇದೆಲ್ಲ ಮಾರ್ಕ್ ಮತ್ತು ಅವನ ಪಾರ್ಟ್ನರ್ ನೋಡ್ತಾರೆ ಕೂಡಲೇ ಅವರು ಎಲ್ಲಾ ಬಿ ಬೋರ್ಡ್ಸ್ ನ ಪ್ರೋಗ್ರಾಮ್ ಮಾಡಿ ಕಾಡಿನತ್ತ ಕಳುಹಿಸ್ತಾರೆ ಈಗ ಮಾರ್ಕ್ ಗೆ ಕೂಡ ಅರಿವಾಗುತ್ತೆ ¡Gracias! ತನ್ನ ಪಾರ್ಟ್ನರ್ ಬೇಗನೆ ರೋನ್ ಬಳಿಗೆ ತಲುಪುವ ಮುಂಚೆ ತಾನು ಹೇಗಾದ್ರೂ ತಲುಪಬೇಕಂತ ಯಾಕೆಂದರೆ ಅದರ ಪ್ರೋಗ್ರಾಂ ನೋಡಲು ಇತ್ತ ರೋನ್ ಬ್ಯಾಟರಿ ಡೆಡ್ ಆಗಿ ಬಂದ್ ಆಗತೊಡಗಿತ್ತು ಬಾರ್ನಿಗೆ ತಾನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಎಲ್ಲಾ ಬಿ ಬೋರ್ಡ್ಸ್ ಕಾಡಿಗೆ ತಲುಪಿ ಬಿಟ್ಟಿದ್ದವು ತಮ್ಮ ಲೇಸರ್ ಬೀಮ್ ನಿಂದ ರೋನ್ ಮತ್ತು ಬಾರ್ನಿನ ಹುಡುಕುತ್ತಿದ್ದವು ಬಾರ್ನಿ ಆ ಬೋರ್ಡ್ಸ್ ನೋಡಿ ರೋನ್ ನ ಎತ್ತಿಕೊಂಡು ಓಡಲು ಶುರು ಮಾಡ್ತಾನೆ ದಾರಿಯಲ್ಲಿ ಇಬ್ಬರು ಒಂದು ದೊಡ್ಡ ಅಲ್ಲಕ್ಕೆ ಬೀಳ್ತಾರೆ ಅತ್ತ ಮಾರ್ಕ್ನ ಪಾರ್ಟ್ನರ್ ಇದೆಲ್ಲ ನೋಡಿ ಟೀಮ್ನವರಿಗೆ ಸರ್ಚ್ ಮಾಡುವುದು ನಿಲ್ಲಿಸಲು ಹೇಳ್ತಾನೆ ಯಾಕೆಂದರೆ ಅವನು ಬಯಸಿದ್ದ ಬಾರ್ನಿ ಅಲ್ಲೇ ಕಾಡಿನಲ್ಲಿ ಸಿಲುಕಿಕೊಂಡಿರಲಿ ಅಂತ ಅವನ ಆರ್ಡರ್ನಂತೆ ಈಗ ಎಲ್ಲಾ ಬಿ ಬೋರ್ಡ್ಸ್ ವಾಪಸ್ಸು ಬಂದು ಬಿಡುತ್ತವೆ ಇತ್ತ ಕಾಡಿನಲ್ಲಿ ಶೀತಲ ಗಾಳಿಯಿಂದ ಬಾರ್ನಿ ಸ್ಥಿತಿ ಕೆಟ್ಟು ಹೋಗತೊಡಗಿತ್ತು ಅವನ ಜಾಸ್ತಿಯಾಗ ಜಾಸ್ತಿಯಾಗತೊಡಗಿತ್ತು ಉಸಿರು ತೆಗೆದುಕೊಳ್ಳಲು ಕಷ್ಟಪಡುತ್ತಿದ್ದ ಇದನ್ನು ರೋನ್ ನೋಡಿದಾಗ ತನ್ನ ಉಳಿದ ಬ್ಯಾಟರಿ ಯೂಸ್ ಮಾಡುತ್ತೆ ಬಾರ್ನಿನ ಹೇಗೋ ಸಿಟಿಗೆ ಕರೆದುಕೊಂಡು ಬರುತ್ತೆ ಸವನ್ನ ಮತ್ತು ರಿಚ್ ನೋಡ್ತಾರೆ ಬಾರ್ನಿ ಮತ್ತು ರೋನ್ ಕಾಡಿನಿಂದ ಬರುತ್ತಿರುವುದು ಬಾರ್ನಿಯ ಸಿಚುವೇಶನ್ ತುಂಬಾನೇ ಖರಾಬ್ ಆಗಿತ್ತು ಇವರು ತುಂಬಾನೇ ಟೆನ್ಷನ್ ಆಗ್ತಾರೆ ಅವನಿಗೆ ಹೆಲ್ಪ್ ಮಾಡಲು ಅವನಿದ್ದಲ್ಲಿಗೆ ತಲುಪ್ತಾರೆ ಮಾರ್ಕ್ ಮತ್ತು ಬಾರ್ನಿಯ ಡ್ಯಾಡ್ ಹಾಗೂ ಅಜ್ಜಿ ಇಲ್ಲಿಗೆ ಬಂದು ಬಿಟ್ಟಿದ್ದರು ಇದರ ನಂತರ ಇಲ್ಲಿಗೆ ಆಂಬುಲೆನ್ಸ್ ಬರುತ್ತೆ ಬಾರ್ನಿಯ ಹಾಸ್ಪಿಟಲ್ಗೆ ಕರೆದೊಯ್ಯಲಾಗುತ್ತೆ ಈಗ ಈ ಎಲ್ಲಾ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು ರೋನ್ ಹೀರೋ ಆಗಿಬಿಟ್ಟಿತ್ತು ಮಾರ್ಕ್ನ ಪಾರ್ಟ್ನರ್ ಈ ವಿಷಯದ ಅವಕಾಶ ಬಳಸ್ತಾನೆ ಅವನಿಗೆ ಅನಿಸುತ್ತೆ ಈ ವಿಡಿಯೋದಿಂದ ಈಗ ಸೇಲ್ಸ್ ಇನ್ನೂ ಹೆಚ್ಚಾಗಬಹುದು ಮತ್ತೊಂದೆಡೆ ಮಾರ್ಕ್ ಬಾರ್ನಿನ ಭೇಟಿಯಾಗಲು ಹಾಸ್ಪಿಟಲ್ಗೆ ಹೋದಾಗ ರೋನ್ ತೆಗೆದುಕೊಂಡು ಹೋಗ್ತಾನೆ ಬಾರ್ನಿಗೆ ಹೇಳ್ತಾನೆ ನಾನು ನಿನ್ನ ಬಿ ಬೋಟ್ನ ಸರಿ ಮಾಡಿದ್ದೇನೆ ಬಾರ್ನಿ ರೋನ್ನ ನೋಡಿದಾಗ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗಿತ್ತು ಅದು ಅವನಿಗೆ ಮೊದಲಿಗೆ ಸಿಕ್ಕಂತೆ ಇರಲಿಲ್ಲ ಬಾರ್ನಿ ಮಾರ್ಕ್ಗೆ ಹೇಳ್ತಾನೆ ಇದರಲ್ಲಿ ಮೊದಲು ಇದ್ದ ಕೋಡ್ ಹಾಕಲು ಯಾಕೆಂದರೆ ಅವನಿಗೆ ಮೊದಲಿನಂತಹ ರೋನ್ ಬೇಕಾಗಿತ್ತು ಮಾರ್ಕ್ ಅದರ ಸೆಟ್ಟಿಂಗ್ಸ್ ಚೇಂಜ್ ಮಾಡಲು ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ಕೋಡ್ ಈಗ ಮಾರ್ಕ್ ಕಂಪನಿಯ ಸರ್ವರ್ನಲ್ಲಿ ಇರುವುದು ಆದರೆ ಅವನ ಪಾರ್ಟ್ನರ್ ಅವನನ್ನು ಕಂಪೆನಿಯಿಂದ ತೆಗೆದು ಅವನ ಆಕ್ಸೆಸ್ ಅನ್ನು ಬ್ಲಾಕ್ ಮಾಡಿ ಲಾಕ್ ಹಾಕಿದ್ದ ಈಗ ಇವರು ಪ್ಲಾನ್ ಮಾಡ್ತಾರೆ ಹೇಗಾದರೂ ಮಾಡಿ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಾರೆ ಮತ್ತು ಅಲ್ಲಿಂದ ರೋನ್ ನ ಸರಿ ಮಾಡ್ತಾರಂತ ಮತ್ತೊಂದೆಡೆ ಮಾರ್ಕ್ ನ ಪಾರ್ಟ್ನರ್ ಪಬ್ಲಿಕ್ ಒಂದು ನಾರ್ಮಲ್ ಮೀಟಿಂಗ್ ಅರೇಂಜ್ ಮಾಡ್ತಾನೆ ಅಲ್ಲಿ ಅವನು ಎಲ್ಲರಿಗೂ ಹೇಳ್ತಾನೆ ಎಲ್ಲ ಬೀಬೋರ್ಡ್ಸ್ಗಳು ನಾರ್ಮಲ್ ಅಂತ ಇತ್ತ ಮಾರ್ಕ್ ಎಲ್ಲರ ಜೊತೆ ಸೇರಿ ಕಂಪೆನಿಯೊಳಗೆ ನುಸುಳ್ತಾನೆ ಇವರಿಗೆ ಬಾರ್ನಿಯ ಡ್ಯಾಡ್ ಮತ್ತು ಅಜ್ಜಿ ಸಾಥ್ ಕೊಡ್ತಾರೆ ಎಲ್ಲರೂ ರೋನ್ನ ಸರಿ ಮಾಡಲು ಹೆಡ್ ಕ್ವಾರ್ಟರ್ಸ್ನತ್ತ ಹೋಗ್ತಾರೆ ಮಾರ್ಕ್ ತನ್ನ ಒಂದು ರೋಬೋಟ್ನ ಹೆಲ್ಪ್ನಿಂದ ಬಾರ್ನಿ ಮತ್ತು ರೋನ್ನ ಸರ್ವರ್ ರೂಮ್ನತ್ತ ತಲುಪಿಸ್ತಾನೆ ಇನ್ನೊಂದೆಡೆ ಮಾರ್ಕ್ನ ಪಾರ್ಟ್ನರ್ಗೆ ಈ ವಿಷಯ ತಿಳಿದು ಹೋಗುತ್ತೆ ಅವರನ್ನು ತಡೆಯಲು ತನ್ನ ಎಲ್ಲ ಸೆಕ್ಯೂರಿಟಿಯವರನ್ನು ಕಳಿಸ್ತಾನೆ ಬಾರ್ನಿ ಸರ್ವರ್ ರೂಮ್ಗೆ ಹೋದಾಗ ಹೇಗೋ ರೋನ್ನ ಹಳೆಯ ಕೋಡ್ ಹುಡುಕ್ತಾನೆ ನಂತರ ಅವನು ಆ ಕೋಡ್ನ ರೋನ್ನಲ್ಲಿ ಹಾಕಿದಾಗ ಅದು ಮೊದಲಿನಂತೆಯೇ ಆಗುತ್ತೆ ಮಾರ್ಕ್ ಕೂಡ ಗಮನಿಸ್ತಾನೆ ರೋನ್ ಕೇವಲ ಬೇರೆ ಕೋಡ್ನ ಫಾಲೋ ಮಾಡದೆ ಬಾರ್ನಿ ಕೊಡುವ ಆರ್ಡರ್ನ ಫಾಲೋ ಮಾಡುತ್ತಿತ್ತು ಇದು ಅವನಿಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಮಾರ್ಕ್ ಇದನ್ನು ಕೂಡ ಗಮನಿಸ್ತಾನೆ ಉಳಿದ ಮಕ್ಕಳೊಂದಿಗೆ ಇದ್ದ ಬಿ ಬೋಟ್ನಿಂದ ಮಕ್ಕಳು ಖುಷಿಯಾಗಿರಲಿಲ್ಲ ಅವನ ಪಾರ್ಟ್ನರ್ ಪ್ರಾಫಿಟ್ಗಾಗಿ ಅವುಗಳ ಮೂಲಕ ಎಲ್ಲರ ಮೇಲೆ ಸ್ಪೈ ಮಾಡುತ್ತಿದ್ದ ಮಾರ್ಕ್ನಿಗೆ ಒಂದು ಐಡಿಯಾ ಬರುತ್ತೆ ರೋನ್ನ ಕೋಡ್ ಉಳಿದ ಬೋಟ್ಗಳಲ್ಲಿ ಫೀಡ್ ಮಾಡುವ ಬಗ್ಗೆ ಡಿಸೈಡ್ ಮಾಡ್ತಾನೆ ಆಗ ಎಲ್ಲಾ ಬಿ ಬೋಟ್ಸ್ ರೋನ್ನಂತೆ ಆಗುತ್ತಿದ್ದವು ಆದರೆ ಹೀಗೆ ಮಾಡಿದರೆ ರೋನ್ ಶಾಶ್ವತವಾಗಿ ಡಿಯಾಕ್ಟಿವೇಟ್ ಆಗುತ್ತಿತ್ತು ಬಾರ್ನಿ ಇದಕ್ಕೆ ಅಲೌ ಮಾಡಲ್ಲ ಅವನು ರೋನ್ಗೆ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ ರೋನ್ ಅವನಿಗೆ ಸಮಜಾಯಿಸುತ್ತೆ ನಾವು ಉಳಿದವರಿಗೆ ಸಹಾಯ ಮಾಡಬೇಕು ಅನ್ನುತ್ತೆ ಅದು ತುಂಬಾನೇ ಫೋರ್ಸ್ ಮಾಡಿದಾಗ ಬಾರ್ನಿ ಒಪ್ಪಿಕೊಳ್ತಾನೆ ಮಾರ್ಕ್ ಕೋಡ್ ನ ತೆಗೆದುಕೊಂಡು ಎಲ್ಲಾ ಬಿ ಬೋರ್ಡ್ಸ್ ನಲ್ಲಿ ಫೀಡ್ ಮಾಡ್ತಾನೆ ಇಲ್ಲಿ ಕೋಡ್ ಅಪ್ಡೇಟ್ ಆದಾಗ ಸೆಕ್ಯೂರಿಟಿ ಅವರು ಬಂದು ಇವರನ್ನು ಹಿಡಿದು ಬಿಡ್ತಾರೆ ಮಾರ್ಕ್ ನ ಪಾರ್ಟರ್ ಗೆ ಈಗ ಎಲ್ಲವೂ ಸರಿಯಾಯಿತೆಂದು ಅನ್ನಿಸುತ್ತೆ ಮಾರ್ಕ್ ಎಲ್ಲರ ಎದುರು ತನ್ನ ಪಾರ್ಟ್ನರ್ ವಿಡಿಯೋ ಪ್ಲೇ ಮಾಡ್ತಾನೆ ಅದರಲ್ಲಿ ಅವನು ಹೇಳುತ್ತಿದ್ದ ಎಲ್ಲವನ್ನೂ ಪ್ರಾಫಿಟ್ಗಾಗಿ ಮಾಡ್ತಿದ್ದಾನೆ ಜನರ ಬಗ್ಗೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಈಗ ಇದರಿಂದ ತಪ್ಪಿಸಿಕೊಳ್ಳಲು ಅವನು ಮಾರ್ಕ್ನ ಮತ್ತೊಮ್ಮೆ ಸಿಇಒ ಆಗಿ ಅಪಾಯಿಂಟ್ ಮಾಡಿ ಅಲ್ಲಿಂದ ಹೋಗ್ತಾನೆ ಇದರ ಬಳಿಕ ಮೂರು ತಿಂಗಳ ನಂತರದ ಸೀನ್ ತೋರಿಸಲಾಗುತ್ತೆ ಇಲ್ಲಿ ಎಲ್ಲಾ ಮಕ್ಕಳು ಖುಷಿಯಾಗಿದ್ದರು ಬಿ ಬೋರ್ಡ್ಸ್ ಈಗ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದವು ಬಾರ್ನಿಗೂ ಹಲವಾರು ಜನ ಫ್ರೆಂಡ್ಸ್ ಸಿಕ್ಕಿದ್ದರು ಸಿನಿಮಾ ಕೊನೆಯಲ್ಲಿ ನಾವು ಕಂಪೆನಿ ಮೇಲೆ ರಾನ್ನ ಸ್ಮೈಲ್ ನೋಡ್ತೇವೆ ಇಲ್ಲಿಗೆ ಈ ಸಿನಿಮಾ ಕತೆ ಮುಗಿಯುತ್ತೆ ನಿಮಗೆ ಈ ಸ್ಟೋರಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್